नमस्कार ಸ್ನೇಹಿತರೆ ಎಲ್ಲರಿಗೂ ಆರ್ಡಿ ಕನ್ನಡ ಕ್ವಿಜ್ ಚಾನೆಲ್ ಗೆ ಸ್ವಾಗತ ಯಾರಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡದೆ ಮರಿಬೇಡಿ ಬನ್ನಿ ಸ್ನೇಹಿತರೆ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಕ್ಯಾನ್ಸರ್ ಸಮಸ್ಯೆಯನ್ನು ಕಡಿಮೆ ಮಾಡಲು ಏನು ತಿನ್ನಬೇಕು ಎ ಟೊಮ್ಯಾಟೋ ಬಿ ಬೆಂಡೆಕಾಯಿ ಸಿ ಕ್ಯಾಪ್ಸಿಕಂ ಡಿ ಆಗಲಕಾಯಿ ಸರಿಯಾದ ಉತ್ತರ ಬಿ ಬೆಂಡೆಕಾಯಿ ಬೆಂಡೆಕಾಯಿ ಒಂದು ಸಮೃದ್ಧ ಪ್ರಮಾಣದ ಫೈಬರ್ ಅನ್ನು ಹೊಂದಿರುತ್ತದೆ ಮತ್ತು ಕರಳನ್ನು ಕ್ಲೀನ್ ಮಾಡಲು ಇದು ಬಹಳಷ್ಟು ಕೆಲಸ ಮಾಡುತ್ತದೆ ಮುಖ್ಯವಾಗಿ ಇದರಲ್ಲಿ ಕೊಲೋನ್ ಇರುವುದರಿಂದ ದೊಡ್ಡ ಕರಳು ಮತ್ತು ಕರಳಿನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಬಹಳಷ್ಟು ಸಹಾಯ ಮಾಡುತ್ತವೆ ಎರಡನೇ ಪ್ರಶ್ನೆ ಮೀನು ಮಾಂಸವನ್ನು ಜಾಸ್ತಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಎ ಕೀಲು ನೋವು ಬಿ ಅತಿಮರವು ಸಿ ಪಾರ್ಶ್ವವಾಯು ಡಿ ಅಸ್ತಮ ಸರಿಯಾದ ಉತ್ತರ ಎ ಕೀಲು ನೋವು ಅತಿ ಹೆಚ್ಚು ಮೀನು ತಿನ್ನುವುದರಿಂದ ಇದರಲ್ಲಿ ಎರಡು ರೀತಿಯ ವಿಷವನ್ನು ತುಂಬಿರುತ್ತದೆ ಒಂದು ಸಿಗ್ವಟೆರಾ ಮತ್ತು ಸ್ಕೊಂಬೈಡ್ ಇದರಿಂದ ತಲೆನೋವು ಸ್ನಾಯು ನೋವು ಚರ್ಮದ ತುರಿಕೆ ಮತ್ತು ಮೈ ಜುಮ್ಮೆನಿಸುವಿಕೆ ತೊಂದರೆಗಳು ನಿಮಗೆ ಬರಬಹುದು ಮೂರನೇ ಪ್ರಶ್ನೆ ಹೃದಯವನ್ನು ಆರೋಗ್ಯವಾಗಿಡಲು ಯಾವ ತರಕಾರಿ ತಿನ್ನಬೇಕು ಎ ಕ್ಯಾಪ್ಸಿಕಂ ಬಿ ಕ್ಯಾಬೇಜ್ ಸಿ ಆಲೂಗಡ್ಡೆ ಡಿ ದ್ವಿದಳ ಧಾನ್ಯ ಸರಿಯಾದ ಉತ್ತರ ಡಿ ದ್ವಿದಳ ಧಾನ್ಯ ಧಾನ್ಯಗಳಲ್ಲಿ ನೈಸರ್ಗಿಕವಾಗಿ ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತದೆ ಇದು ಆರೋಗ್ಯಕರ ದೇಹದ ತೂಕವನ್ನು ಕಾಪಾಡಿಕೊಳ್ಳಲು ಸುಲಭ ಮಾಡುತ್ತದೆ ಧಾನ್ಯಗಳು ಹೃದಯ ರೋಗ ಮಧುಮೇಹ ಮತ್ತು ಕೆಲವು ಕ್ಯಾನ್ಸರ್ ರೋಗಗಳನ್ನು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ನಾಲ್ಕನೇ ಪ್ರಶ್ನೆ ರಾಗಿ ಪಾತ್ರೆಯಲ್ಲಿ ನೀರು ಕುಡಿದರೆ ಏನಾಗುತ್ತದೆ ಎ ಚರ್ಮ ಸಮಸ್ಯೆ ಮಾಯ ಬಿ ಕೊಬ್ಬು ಕರಗುತ್ತದೆ ಸಿ ರೋಗಗಳು ಬರುವುದಿಲ್ಲ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಹೃದಯ ರೋಗ ರಕ್ತದೊತ್ತಡ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುತ್ತದೆ ಇದರ ಜೊತೆಗೆ ನಿಮ್ಮ ತ್ವಚೆಯನ್ನು ಉತ್ತಮವಾಗಿಡಿಸುತ್ತದೆ ಎಂದು ವೈದ್ಯರು ಸೂಚಿಸಿದ್ದಾರೆ ಐದನೇ ಪ್ರಶ್ನೆ ಸುಟ್ಟ ಗಾಯಗಳನ್ನು ಕಡಿಮೆ ಮಾಡಲು ಏನನ್ನು ಬಳಸಬೇಕು ಎ ಕೊಬ್ಬರಿ ಎಣ್ಣೆ ಬಿ ತುಪ್ಪ ಸಿ ತಣ್ಣನೆ ನೀರು ಡಿ ಶ್ಯಾಂಪೂ ಸರಿಯಾದ ಉತ್ತರ ಬಿ ತುಪ್ಪ ಸುಡುವಿಕೆಯನ್ನು ಗುಣಪಡಿಸಲು ತುಪ್ಪ ಬಹಳಷ್ಟು ಕೆಲಸ ಮಾಡುತ್ತದೆ ಏಕೆಂದರೆ ತುಪ್ಪದಲ್ಲಿ ನೈಸರ್ಗಿಕವಾಗಿ ಆ್ಯಂಟಿ ಬ್ಯಾಕ್ಟೀರಿಯಾ ಮತ್ತು ಆ್ಯಂಟಿ ಫಂಗಸ್ ಇರುತ್ತದೆ ಸುಡುವಿಕೆಯನ್ನು ಗುಣಪಡಿಸುತ್ತದೆ ಆರನೇ ಪ್ರಶ್ನೆ ಕರಿಬೇವು ತಿನ್ನುವುದರಿಂದ ಏನಾಗುತ್ತದೆ ಎ ಕಪ್ಪು ಆಗುತ್ತಾರೆ ಬಿ ಕೂದಲು ಬೆಳೆಯುತ್ತದೆ ಸಿ ಚರ್ಮರೋಗ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಬಿ ಕೂದಲು ಬೆಳೆಯುತ್ತದೆ ಕರಿಬೇವಿನಲ್ಲಿ ಕಬ್ಬಿಣಾಂಶ ಸೋಡಿಯಂ ಮತ್ತು ಮೆಗ್ನೀಷಿಯಂ ಇರುವುದರಿಂದ ಇದು ದುರ್ಬಲ ಕೂದಲ ಸಮಸ್ಯೆಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಏಳನೇ ಪ್ರಶ್ನೆ ದಿನ ಮೂರು ತುಳಸಿ ಎಲೆಯನ್ನು ತಿಂದರೆ ಏನಾಗುತ್ತದೆ ಎ ರಕ್ತ ಶುದ್ಧಿಯಾಗುತ್ತದೆ ಬಿ ಚರ್ಮರೋಗ ಸಿ ಹೊಟ್ಟೆ ನೋವು ಮಾಯ ಡಿ ಕಣ್ಣು ಸಮಸ್ಯೆಗಳು ಮಾಯ ಸರಿಯಾದ ಉತ್ತರ ಎ ರಕ್ತ ಶುದ್ಧಿ ಮಾಡುತ್ತದೆ ತುಳಸಿ ನಮ್ಮ ದೇಹವನ್ನು ವಿವಿಧ ಸೋಂಕುಗಳಿಂದ ದೂರ ಮಾಡುತ್ತದೆ ಅವುಗಳೆಂದರೆ ಚರ್ಮ ಮೂತ್ರಪಿಂಡ ಮತ್ತು ಇತ್ಯಾದಿ ರೋಗಗಳನ್ನು ರಕ್ಷಿಸುವಲ್ಲಿ ಇದು ಹೆಚ್ಚು ಪರಿಣಾಮಕಾರಿ ನಿಮ್ಮ ರಕ್ತದೊತ್ತಡ ಮಟ್ಟವನ್ನು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಇದು ಸಹಾಯ ಮಾಡುತ್ತವೆ ಎಂಟನೇ ಪ್ರಶ್ನೆ ರೈಸ್ ಕುಕ್ಕರ್ನಲ್ಲಿನ ಅನ್ನವನ್ನು ತಿಂದರೆ ಏನಾಗುತ್ತದೆ ಎ ಹೃದಯ ರೋಗ ಬಿ ಕ್ಯಾನ್ಸರ್
ಸಿ ಮಧುಮೇಹ ಡಿ ಕಿಡ್ನಿ ಸಮಸ್ಯೆ ಸರಿಯಾದ ಉತ್ತರ ಸಿ ಮಧುಮೇಹ ನೀವು ಹೆಚ್ಚು ಬೇಯಿಸಿದ ಅನ್ನವನ್ನು ಸೇವಿಸಿದರೆ ಅದರಲ್ಲಿ ಸಿಗುವ ಪೋಷಕಾಂಶಗಳು ನಿಮಗೆ ಸಿಗುವುದಿಲ್ಲ ಅದರಿಂದ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಹೆಚ್ಚಾಗುತ್ತವೆ ಕಾರ್ಬೋಹೈಡ್ರೇಟ್ಸ್ಗಳನ್ನು ಹೆಚ್ಚು ಸೇವಿಸಿದರೆ ನಿಮಗೆ ಮಧುಮೇಹ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳು ಬರಬಹುದು ಒಂಬತ್ತನೇ ಪ್ರಶ್ನೆ ಕೂದಲು ಕಪ್ಪು ಮತ್ತು ದಪ್ಪ ಬೆಳೆಯಲು ಏನು ಬಳಸಬೇಕು ಎ ಈರುಳ್ಳಿ ಬಿ ಮೆಂತೆ ಸಿ ಲೋಳೆ ರಸ ಡಿ ದಾಸವಾಳ ಸರಿಯಾದ ಉತ್ತರ ಎ ಈರುಳ್ಳಿ ಈರುಳ್ಳಿ ಬಲವಾದ ಮತ್ತು ದಟ್ಟವಾದ ಕೂದಲನ್ನು ಬೆಂಬಲಿಸಲು ಹೆಚ್ಚುವರಿ ಗಂಧಕವನ್ನು ಒದಗಿಸುತ್ತದೆ ಹೀಗಾಗಿ ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಈರುಳ್ಳಿಯಲ್ಲಿ ಸಲ್ಫರ್ ಕೊಲೆಜನ್ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಕೊಲೆಜನ್ ಪ್ರತಿಯಾಗಿ ಆರೋಗ್ಯಕರ ಚರ್ಮದ ಕೋಶಗಳ ಉತ್ಪಾದನೆ ಮತ್ತು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹತ್ತನೇ ಪ್ರಶ್ನೆ ಶರೀರದಲ್ಲಿ ಲೀಟರ್ಗಟ್ಟಲೆ ರಕ್ತ ಹೆಚ್ಚುವರಿಯಾಗಲು ಯಾವ ಮಾಂಸವನ್ನು ತಿನ್ನಬೇಕು ಎ ಕುರಿ ಮಾಂಸ ಬಿ ಬೋಟಿ ಸಿ ಮೇಕೆ ರಕ್ತ ಡಿ ಲಿವರ್ ಸರಿಯಾದ ಉತ್ತರ ಸಿ ಮೇಕೆ ರಕ್ತ ಮೇಕೆ ರಕ್ತದಲ್ಲಿ ಕೆಲವಷ್ಟು ಪೋಷಕಾಂಶಗಳು ಹೊಂದಿರುತ್ತವೆ ಅವೇನೆಂದರೆ ವಿಶೇಷವಾಗಿ ವಿಟಮಿನ್ ಬಿ 12 ಮತ್ತು ಕಬ್ಬಿಣಾಂಶವನ್ನು ಹೊಂದಿರುತ್ತವೆ ಹೊಸ ಕೆಂಪು ರಕ್ತಗಳನ್ನು ಉತ್ಪಾದಿಸಲು ಮಾನವನ ದೇಹಕ್ಕೆ ಈ ಪೋಷಕಾಂಶಗಳು ಅತ್ಯಗತ್ಯ ಆದ್ದರಿಂದ ಕುರಿ ರಕ್ತನ ಕುಡಿದರೆ ಈ ಪೋಷಕಾಂಶಗಳು ನಿಮ್ಮ ರಕ್ತದಲ್ಲಿ ಬೆಳೆಯುತ್ತವೆ ಆದ್ದರಿಂದ ರಕ್ತವು ಜಾಸ್ತಿಯಾಗ್ತಾ ಹೋಗುತ್ತದೆ ಧನ್ಯವಾದಗಳು ಗೆಳೆಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ